ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಮತಾ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹಸಿ ತೊಗರೆಕಾಳಿಂದ ಸಾಂಬಾರು ಮಾಡ್ತಾ ಇದ್ದೀನಿ. ಇದು ಮುದ್ದೆ ರೊಟ್ಟಿ ಜೊತೆಗೆ ಊಟ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹಸಿ ತೊಗರೆಕಾಳು ಸೀಸನ್ ಅಲ್ವಾ, ಈ ಟೈಮಲ್ಲಿ ಸಿಗೋದು ಇದು ತೊಗರೆಕಾಳು. ನಾವು ಈ ಟೈಮಲ್ಲಿ ಮಾತ್ರ ಸಾಂಬಾರು ಮಾಡೋಕ್ಕಾಗೋದು. ಆಲ್ರೆಡಿ ನಾನು ಪಲ್ಯನೂ ರೊಟ್ಟಿಗೆ ಪಲ್ಯನೂ ಕೂಡ ಮಾಡಿದ್ದೀನಿ. ಆಲ್ರೆಡಿ ಪಲ್ಯ ಮಾಡಿಬಿಟ್ಟು ರೆಸಿಪಿನ ಹಾಕಿದ್ದೀನಿ, ಅದನ್ನು ಬೇಕಾದರೆ ನೀವು ನೋಡ್ಬೋದು. ಹಾಗಾದರೆ ಈ ಸಾಂಬಾರು ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ತೊಗರೆಕಾಳನ್ನ ವಾಶ್ ಮಾಡ್ಕೊಂಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಒಂದು ವಿಜಿಲ್ ಅಷ್ಟೇ ಬೇಯಿಸ್ಕೋಬೇಕು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಸಾಕು. ಒಂದು ವಿಜಿಲ್ ಬೇಯಿಸ್ಕೊಂಡ್ರೆ ಸಾಕು, ಬೇಗನೆ ಬೆಂದ್ಬಿಡುತ್ತೆ. ಹಸಿದಲ್ವಾ ತೊಗರೆಕಾಳು, ಅದಕ್ಕೋಸ್ಕರನೇ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕಿಡಬೇಕು. ಇವಾಗ ಇದೀಗ ಒಂದು ವಿಜಿಲ್ ಬರೋವರೆಗೂ ಅಷ್ಟೇ ಬೇಯಿಸ್ಕೋಬೇಕು, ಜಾಸ್ತಿ ಬೇಯಿಸ್ಕೊಂಡು ಹೋಗ್ಬಾರ್ದು. ನಾನು ಇಲ್ಲಿ ಮಸಾಲೆ ರುಬ್ಬಿ ಹಾಕ್ತಾ ಇದ್ದೀನಿ ಆ ತೊಗರೆಕಾಳು ಸಾರಿಗೆ. ಅದಕ್ಕೋಸ್ಕರನೇ ಇಲ್ಲಿ ಒಂದು ಟೊಮೊಟೊನ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಟೊಮೊಟೊ ಕೂಡ ಈ ಥರ ಎಣ್ಣೆ ಹಾಕ್ಬಿಟ್ಟು ಇನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಮೆತ್ತಗಾಗಬೇಕು, ಸಾಫ್ಟ್ ಆಗಬೇಕು ಟೊಮೊಟೊ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ತೊಗರೆಕಾಳು ಕೂಡ ಏನು ಕಂಪ್ಲೀಟಾಗಿ ಇವಾಗ ಬೆಂದಿದೆ, ನಾವೀಗ ಸಾಂಬಾರು ಮಾಡ್ಕೋಬೋದು. ಫಸ್ಟ್ ಇಲ್ಲಿ ನಾನು ಮಸಾಲ ರುಬ್ಕೊತಾ ಇದ್ದೀನಿ ಸಾಂಬಾರು ಮಾಡೋದಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ, ಒಂದು 7-8 ಬೆಳ್ಳುಳ್ಳಿ ಹಸಿರು ಕೂಡ ಹಾಕೊತಾ ಇದ್ದೀನಿ, 1/2 ಟೀಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ. ಈ ಥರ ಮಸಾಲೆ ರುಬ್ಬಿ ಮಾಡೋದ್ರಿಂದ ತೊಗರೆಕಾಳು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. 1 ಟೇಬಲ್ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ಸ್ನ ಹಾಕ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಡ್ರೈ ಕೋಕೋನಟ್ ಹಾಕ್ತಾ ಇದ್ದೀನಿ. ಇದನ್ನು ಈಗ ಮಸಾಲನ ನೀರು ಹಾಕ್ಕೋಬಾರ್ದು, ತರಿತರಾಗಿ ರುಬ್ಕೋಬೇಕು. ನಾನು ನೀರೇನು ಹಾಕಿಲ್ಲ, ಹಾಗೆ ರುಬ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ಟೊಮೊಟೊ ಕೂಡ ಏನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನ ಕೂಡ ಹಾಕ್ತಾ ಇದ್ದೀನಿ. ಈಗ ಹಾಕ್ಬಿಟ್ಟು ಮೊದಲಿಗೆ ನಾವು ಹಂಗೆ ರುಬ್ಕೋಬೇಕು. ಇಲ್ಲಿ ಸಾಂಬಾರು ಮಾಡೋದಕ್ಕೆ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1-2-3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಈಗ ಇದು ಎಣ್ಣೆ ಕಾಯಿಲಿ, ಇಲ್ಲಿ ಮಸಾಲೆ ಕೂಡ ನಾನು ಫೈನಾಗಿನೇ ರುಬ್ಕೊಂಡಿರೋದು. ತರಿತರಾಗಿ ರುಬ್ಕೋಬಾರ್ದು, ಮೊದಲಿಗೆ ತರಿತರಾಗಿ ರುಬ್ಕೊಂಬಿಟ್ಟು ಟೊಮೊಟೊ ಏನು ತೊಗೊಂಡಿದ್ದಲ್ವೋ ಅದನ್ನು ಹಾಕ್ಬಿಟ್ಟು ರುಬ್ಕೊಂಡ್ರೆ ಯಾವುದೇ ನೀರು ಹಾಕೋಂಥ ಅವಶ್ಯಕತೆ ಏನೂ ಇಲ್ಲ. ಈ ಥರ ಮಸಾಲೆ ಹಾಕಿ ಮಾಡೋದ್ರಿಂದ ತೊಗರೆಕಾಳು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತು ಥಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆ ಕಾದಿದೆ, ಈ ಟೈಮಲ್ಲೇ ನಾನು ಸಾಸಿವೆ ಜೀರಿಗೆ ಹಾಕೊತಾ ಇದ್ದೀನಿ. ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಕರಿಬೇವಿನ ಸೊಪ್ಪು ಎರಡು ಜೊತೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು, ಈರುಳ್ಳಿ ಹಸಿ ಸ್ಮೆಲ್ ಆಗೋವರೆಗೂ ಬಾಡಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು. ಈಗ ಇದು ಹಸಿ ಸ್ಮೆಲ್ ಆಗೋವರೆಗೂ ಬಾಡಿದೆ. ಈ ಟೈಮಲ್ಲ ನಾನು ಏನು ತೊಗರೆಕಾಳೇನು ಬೇಯಿಸ್ಕೊಂಡಿದ್ದಲ್ಲ ಅದು ನೀರು ಸಮೇತ ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾನು ಕಾಳಿಗೆ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ, ಒಂದು ಸ್ವಲ್ಪನೇ 1/2 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕೊತಾ ಇದ್ದೀನಿ. 1/2 ಟೇಬಲ್ಸ್ಪೂನಷ್ಟು ಬೆಲ್ಲ ಹಾಕೊತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಪಲ್ಯ ಸಾಂಬಾರು ಟೇಸ್ಟಾಗಿರುತ್ತೆ. 1/2 ಟೇಬಲ್ಸ್ಪೂನಷ್ಟು ಮಸಾಲೆ, ನಿಮ್ಮ ಮನೇಲಿ ಯಾವ ಮಸಾಲೆ ಯೂಸ್ ಮಾಡ್ತೀರಾ ಅದನ್ನೇ ಮಸಾಲೆ ಪೌಡ್ರು ಹಾಕ್ಕೋಬೋದು. ಆಲ್ರೆಡಿ ನಾನು ಫ್ರೆಶ್ ಮಸಾಲೆನೂ ಮಾಡ್ಕೊಂಡಿದ್ದೀನಿ, ಇದನ್ನು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ. ಇವಾಗ ನಾನು ಮಸಾಲೆ ಏನು ರುಬ್ಕೊಂಡಿದ್ನಲ್ವ ಅದನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದು ಮಸಾಲೆ ಹಾಕಿದ್ನಲ್ವ ಆ್ಯಡ್ ಮಾಡಿದ್ದೀನಿ, ಇದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ನಿಮಗೆ ಟೊಮೊಟೊ ಬೇಡ ಆ ಥರ ಫ್ರೈ ಮಾಡ್ಕೊಂಡು ಬೇಡ ಅಂದರೆ ಒಗ್ಗರಣೆಗೆ ಡೈರೆಕ್ಟ್ ಹಾಕ್ಕೋಬೋದು ನೀವೀಗ. ಬಟ್ ಆ ಥರ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು, ಡಿಫ್ರೆಂಟಾಗಿರುತ್ತೆ. ಈಗ ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈಗ ನಾನು 1/2 ಟೇಬಲ್ಸ್ಪೂನಷ್ಟು ಹುಣಸೆ ರಸ ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾನು ಟೊಮೊಟೊ ಹಾಕಿದ್ನಲ್ವ, ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಹಾಕಬೇಕು ಟೇಸ್ಟಿಗೋಸ್ಕರನೇ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕಲರ್ ಮಸಾಲೆ ರುಬ್ಬಿ ಹಾಕೋದ್ರಿಂದ ಕಲರ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಇದು ರೊಟ್ಟಿ ಜೊತೆ ಕೂಡ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮಸಾಲೆ ರುಬ್ಬಿ ಹಾಕಿರ್ತೀವಲ್ಲ ಥಿಕ್ನೆಸ್ ಚೆನ್ನಾಗಿ ಬಂದಿರುತ್ತೆ. ಈಗ ಇದು ಎಲ್ಲ ಚೆನ್ನಾಗಿ ಕುದ್ದಿದೆ. ಈ ಟೈಮೆಲ್ಲ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಆಲ್ರೆಡಿ ನಾನು ಮಸಾಲೆ ರುಬ್ಬಕ್ಕರನ್ನ ಹಾಕ್ಕೊಂಡಿದ್ದೆ. ಇದು ನಿಮಗೆ ಆಪ್ಷನಲ್, ಹಾಕೊಂಡ್ರೆ ಹಾಕ್ಕೋಬೋದು, ಬಿಟ್ಟರೆ ಬಿಡ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ಇದು ಸಾಂಬಾರು ಮುದ್ದೆ ಮತ್ತು ರೊಟ್ಟಿ ಜೊತೆಗೆ ಊಟ ಮಾಡೋದಕ್ಕೆ. ಇದು ತೊಗರೆಕಾಳು ಹಸಿ ಸೀಸನ್ ಅಲ್ವಾ, ಈ ಥರ ಸೀಸನ್ ಟೈಮಲ್ಲ ಇದು ಸಿಗೋದು, ಬೇರೆ ಟೈಮಲ್ಲಿ ಏನು ಸಿಗೋದಿಲ್ಲ ಇದು ಸಾಂಬಾರು ಹಸಿ ತೊಗರೆಕಾಳು. ಈಗ ಇದನ್ನು ನಾವು ಸರ್ವ್ ಮಾಡ್ಕೋಬೋದು. ಇದು ಕಂಪ್ಲೀಟಾಗಿ ಈಗ ಚೆನ್ನಾಗಿ ಕುದ್ದಿದೆ, ಇದೆಲ್ಲ ನೋಡಿ ಮೇಲೆ ಎಲ್ಲ ಎಣ್ಣೆ ಕಾಣ್ತಿದೆ ಅಲ್ವಾ, ಈ ಥರ ಎಲ್ಲ ಎಣ್ಣೆ ಮೇಲುಗಡೆ ಬಂದರೆ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ ಇದೆ. ನಾವೀಗ ಸರ್ವ್ ಮಾಡ್ಕೋಬೋದು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆಗಿದ್ರೆ.